ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಆ ಭಗವಂತ ಬಂದು ನಿಮ್ಮ ಹತ್ರ ಏನಾದರೂ ವರ ಕೇಳಿದ್ರೆ ನೀವೇನನ್ನ ಕೇಳ್ಕೊಳ್ತೀರಾ? ಮತ್ತೆ ಯಾಕೆ ತಡ? ಕಮೆಂಟ್ ಬಾಕ್ಸ್ ಖಾಲಿದೆ, ಆದಷ್ಟು ಬೇಗ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮಲ್ಲಿ ಕೊರತೆಗಳಿರೋದು ತಪ್ಪಲ್ಲ, ಆದರೆ ಅದನ್ನು ಒಪ್ಪಿಕೊಳ್ಳುವ ತಿದ್ದಿಕೊಳ್ಳುವ ಗುಣ ನಮಗೆ ಬೇಕಷ್ಟೇ. ನಾವು ತೆಗೆದುಕೊಳ್ಳುವ ನಿರ್ಧಾರದಲ್ಲಿ ಸತ್ಯ ನ್ಯಾಯ ಧರ್ಮ ಇದ್ರೆ ಯಾವ ಶಕ್ತಿಯೂ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಕಾಲಕ್ಕೆ ಅದ್ಭುತವಾದ ಶಕ್ತಿ ಇದೆ. ಯಾರು ಯಾವ ತರಹದ ಮುಸುಕು ಹಾಕಿದ್ರು ಯಾವುದೋ ಒಂದು ದಿನ ಅವರ ಮುಸುಕನ್ನು ತೆಗೆದು ಅವರ ನಿಜ ಸ್ವರೂಪವನ್ನು ಹೊರಗಡೆ ಇಡ್ತದೆ. ನಾನೇನು ಸ್ವಾರ್ಥಿಯಲ್ಲ, ನಾನೇ ಹೆಚ್ಚು ಅನ್ನುವ ಜಂಬನು ನನಗಿಲ್ಲ. ನನ್ನ ಅವಶ್ಯಕತೆ ಇಲ್ಲದ ಕೆಲವು ಜನಗಳಿಂದ ನಾ ದೂರ ಇರ್ತೀನಿ ಅಷ್ಟೇ. ಕಂಡು ಕಾಣದಂತೆ ಹೋದವರ ಮುಂದೆ ಕತ್ತೆತ್ತಿ ನಡಿಬೇಕು, ಮುಖ ತಿರುಗಿಸಿ ಹೋದವರ ಮುಂದೆ ಮಂದ ಹಾಸದಿ ಮೆರಿಬೇಕು. ಸ್ವಾಭಿಮಾನ ಯಾರಪ್ಪನ ಸುತ್ತಲ್ಲ. ನಮ್ಮನ್ನು ಪ್ರತಿ ಕ್ಷಣವೂ ಸಂತಸದಲ್ಲಿ ಇರಿಸಬಹುದಾದ ಏಕೈಕ ವ್ಯಕ್ತಿ ಅಂದರೆ ಅದು ನಾವೇ. ಯಾವ ವ್ಯಕ್ತಿಯಲ್ಲಿ ಮಾನವೀಯತೆಯ ಪ್ರೀತಿ ತುಂಬಿರ್ತದೆಯೋ ಅವನೇ ನಿಜವಾದ ಶ್ರೀಮಂತ. ನಾನು ದೇವರನ್ನ ಬೇಡ್ಕೊಳ್ಳೋದೊಂದೇ, ನನ್ನನ್ನು ಇಷ್ಟಪಡದವರ ಮೇಲೆ ನನ್ನನ್ನು ಹೊರೆ ಮಾಡಬೇಡ, ನನ್ನನ್ನು ಪ್ರೀತಿಸುವವರನ್ನ ನನ್ನಿಂದ ದೂರ ಮಾಡಬೇಡ. ಪರ್ವತಗಳ ಮೇಲೆ ಕುಳಿತುಕೊಂಡು ತಪಸ್ಸು ಮಾಡೋದು ಬಹಳ ಸುಲಭ, ಅದೇ ಪರಿವಾರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲರ ನಡುವೆ ತಾಳ್ಮೆಯಿಂದ ಜೀವನ ಮಾಡೋದು ಬಹಳ ಕಠಿಣ. ಇದೇ ನಿಜವಾದ ತಪಸ್ಸು. ಮನುಷ್ಯ ಸೊರಗುವುದು ಅವರಿಗೆ ಬಂದ ಕಷ್ಟಗಳಿಂದಲ್ಲ, ಅವರ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ. ಬದುಕು ಒಂದು ನಾಟಕ, ಆ ಬ್ರಹ್ಮ ಬರೆದ ಜಾತಕ. ತಿಂದಿದ್ದು ಹೊಟ್ಟೆಯಲ್ಲಿರೋದಿಲ್ಲ, ಆದರೆ ಅಂದಿದ್ದು ಮಾತ್ರ ಮನಸ್ಸಿನಲ್ಲಿ ಉಳಿಯುತ್ತದೆ. ಅದಕ್ಕೆ ಒಂದು ಮಾತು ಆಡುವ ಮುಂಚೆ ಯೋಚಿಸಬೇಕು. ನಿಮಗೆ ಬೇಕಾದವರು ನಿಮ್ಮೊಂದಿಗೆ ಮೊದಲಿನ ಥರ ಇಲ್ಲ ಅಂದರೆ ಅವರ ಪಾಡಿಗೆ ಅವರನ್ನು ಬಿಟ್ಟುಬಿಡಿ. ಯಾಕಂದರೆ ಅವರು ಬದಲಾಗೋಕೆ ಎರಡು ಕಾರಣಗಳಿರ್ಬೋದು. ಒಂದು, ಅವರಿಗೆ ನಿಮ್ಮ ಅವಶ್ಯಕತೆ ಮುಗಿದಿದೆ. ಎರಡು, ನಿಮ್ಮ ಜಾಗಕ್ಕೆ ಬೇರೆಯವರು ಬಂದಿದ್ದಾರೆ. ಈ ಜಗತ್ತು ಹೇಗಂದರೆ ಅದು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಬಗ್ಗೆ ಬೇರೆಯವರು ಹೇಳುವ ಸುಳ್ಳನೆ ಜಾಸ್ತಿ ನಂಬುತ್ತದೆ. ಶಾಯಿ ಮುಗಿದ ಮೇಲೆ ಹೇಗೆ ಪೆನ್ನಿಗೆ ಬೆಲೆ ಇರೋದಿಲ್ವೋ ಹಾಗೆ ಅವಶ್ಯಕತೆ ಮುಗಿದ ಮೇಲೆ ಸಹಾಯ ಮಾಡಿದವರಿಗೆ ಬೆಲೆ ಇರೋದಿಲ್ಲ. ಪ್ರೀತಿ ಕೇಳಿ ಪಡೆಯುವಂಥದ್ದಲ್ಲ, ಹೃದಯದಲ್ಲಿ ಹುಟ್ಟುವಂಥದ್ದು. ನಮ್ಮ ಜೀವನದ ಕೆಲವೊಂದು ಕೆಟ್ಟ ಸಂದರ್ಭಗಳೇ ನಮ್ಮ ಬದಲಾವಣೆಗೂ ಮತ್ತು ಬೆಳವಣಿಗೆಗೂ ಸ್ಫೂರ್ತಿಯಾಗಿರ್ತದೆ. ದೇವರಿಗಿಂತ ಅದ್ಭುತವಾದ ಕಥೆಗಾರ ಯಾರೂ ಇಲ್ಲ. ಅವನು ಎಲ್ಲರ ಜೀವನದ ಕಥೆಯನ್ನು ಬರೀತಾನೆ. ಅಭಿನಯ ಗೊತ್ತಿಲ್ಲ ಅಂದ್ರೂ ನಾವು ಅಭಿನಯಿಸಲೇಬೇಕಾಗ್ತದೆ. ಜೀವನ ಬದಲಾಯಿಸಿಕೊಳ್ಳಲು ಎಲ್ಲರಿಗೂ ಸಮಯ ಸಿಗೋದು, ಆದರೆ ಸಮಯ ಬದಲಿಸಲು ಮತ್ತೆ ಜೀವನ ಸಿಗೋದು. ಜನಗಳು ನಮ್ಮ ಮುಂದೆ ಮುತ್ತಿನಂತೆ ಮಾತಾಡಿ ನಮ್ಮ ಬೆನ್ನಿನ ಹಿಂದೆ ಮುಳ್ಳಿನಂತೆ ಚುಚ್ಚುವರು. ಎಚ್ಚರ. ಜೀವನದಲ್ಲಿ ನೋಡಿ ಕಲಿತದ್ಕಿಂತ ನೊಂದು ಕಲಿತದ್ದೇ ಜಾಸ್ತಿ. ಅರ್ಥವೇ ಇಲ್ಲದ ವ್ಯರ್ಥ ಸಂಬಂಧಗಳಲ್ಲಿ ಅತಿಯಾದ ಒಡನಾಟ ಉತ್ತಮವಲ್ಲ. ಒಳ್ಳೆಯತನಕ್ಕೆ ಹಣದ ಅವಶ್ಯಕತೆ ಇಲ್ಲ, ಒಳ್ಳೆಯ ಮನಸ್ಸಿದ್ರೆ ಸಾಕು. ಉತ್ತಮ ಸ್ನೇಹಕ್ಕೆ ಸಂಬಂಧಗಳ ಅವಶ್ಯಕತೆ ಇಲ್ಲ, ಮನಸ್ಸಿನಲ್ಲಿನ ಭಾವನೆಗಳು ಒಂದಾದ್ರೆ ಸಾಕು. ಒಮ್ಮೆ ಮನಸ್ತಾಪವಾದ ಮೇಲೆ ಮತ್ತೆ ಮನಸ್ಸು ಎಂದಿನಂತೆ ಇರುವುದು ಅಸಾಧ್ಯ. ಎಲ್ಲರೂ ಶ್ರೀಮಂತಿಕೆಯ ಬದುಕನ್ನು ಇಷ್ಟಪಡ್ತಾರೆ, ಆದರೆ ನೆಮ್ಮದಿಯು ಅದಕ್ಕಿಂತ ಶ್ರೀಮಂತವಾದುದೆಂದು ಎಷ್ಟೋ ಜನರಿಗೆ ಗೊತ್ತೇ ಇರೋದಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.